ಯಾವುದೇ ರಾಜಕಾರಣಿಯೂ ಕೂಡ ಅಧಿಕಾರಿಗಳ ವಿರುದ್ಧ ಆರೋಪವನ್ನು ಮಾಡಿದಂತಹ ಸಂದರ್ಭದಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಅಧಿಕಾರಿಗಳು ಸೈಲೆಂಟ್ ಆಗಿರ್ತಾರೆ, ಮಾತೇ ಆಡಿರೋದಿಲ್ಲ ಅಥವಾ ಏನು ರಿಯಾಕ್ಟ್ ಮಾಡಕ್ಕೆ ಹೋಗೋದಿಲ್ಲ. ನೋಡೋಣ ಕಾನೂನು ಪ್ರಕಾರ ಆಮೇಲೆ ನೋಡ್ಕೊಳ್ತೀವಿ ಅಂತ ಹೇಳಿ ಪತ್ರಗಳ ಮೂಲಕವಾಗಿ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಥವಾ ಅವಕಾಶಕ್ಕಾಗಿ ಕಾಯ್ತಾರೆ. ಆದರೆ ಕುಮಾರಸ್ವಾಮಿಯವರು ADGP ಚಂದ್ರಶೇಖರ್ ವಿರುದ್ಧ ಒಂದಿಷ್ಟು ಆರೋಪಗಳನ್ನು ಸುದ್ದಿಗೋಷ್ಠಿಯಲ್ಲಿ ಮಾಡಿದರು. ಅದಾದ ನಂತರ ಚಂದ್ರಶೇಖರ್ ಕೇವಲ ಎರಡೇ ಎರಡು ಪ್ಯಾರಾಗಳ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಉಲ್ಲೇಖ ಆಗಿರುವಂಥ ಒಂದೊಂದು ಸಾಲು ಕೂಡ, ಬಳಕೆ ಮಾಡಿರುವಂಥ ಒಂದೊಂದು ಪದಗಳು ಕೂಡ ಸಿಡಿಗುಂಡಿನಂತೆಯೇ ಇದ್ದವು. ನಿಜಕ್ಕೂ ಕೂಡ ಆರೋಪ ಮಾಡಿದಂಥವರು ಆರಾರು ಬಾರಿ ಯೋಚನೆ ಮಾಡುವಂಥ ಸ್ವರೂಪದಲ್ಲಿ ಆ ಒಂದು ಪತ್ರದ ಉತ್ತರ ಆಯಿತು. ಆ ಉತ್ತರ ಅದು ಕುಮಾರಸ್ವಾಮಿಯವರಿಗೆ ಬರಲಿಲ್ಲ, ಬರೆದಿರುವಂಥದ್ದು ತಮ್ಮ ಕೆಳ ಅಧಿಕಾರಿಗಳಿಗೆ ಬರೆದಿರುವಂಥದ್ದು, ತನ್ನ ಕಚೇರಿಯ ಸಿಬ್ಬಂದಿಗೆ ಬರೆದಿರುವಂಥ ಪತ್ರದ ಮೂಲಕವಾಗಿ ಚಂದ್ರಶೇಖರ್ ತಮ್ಮಲ್ಲಿದ್ದಂತಹ ಸಿಟ್ಟನ್ನು, ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಚಂದ್ರಶೇಖರ್ ಬರೆದಿರುವಂತಹ ಪತ್ರದ ಆಧಾರದಲ್ಲಿನೇ JDSನವರು ಈಗ ಒಬ್ಬ ಅಧಿಕಾರಿಯ ವಿರುದ್ಧ ಸಮರ ಸಾರಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಮತ್ತು IPS ಅಧಿಕಾರಿ ಚಂದ್ರಶೇಖರ್ ನಡುವೆ ನಡೀತಾ ಇರುವಂತಹ ಮಲ್ಲಯುದ್ಧ ಇದು. ನಿಜಕ್ಕೂ ಕೂಡ ಒಂದು ಕಡೆ ಮಾತಿನ ಮಲ್ಲಯುದ್ಧ, ಮತ್ತೊಂದು ಕಡೆಯಲ್ಲಿ ಹಂದಿಗೆ ಹೋಲಿಸಿದಂಥ ಅಧಿಕಾರಿ ವಿರುದ್ಧ ಮುಗಿಬಿದ್ದಿದ್ದಾರೆ ದಳಪತಿಗಳು. ನಿಜಕ್ಕೂ ಇದು ದುರ್ದೈವದ ಸಂಗತಿ. ಒಬ್ಬ ಮಾಜಿ ಮುಖ್ಯಮಂತ್ರಿ, ಕೇಂದ್ರದಲ್ಲಿ ಹಾಲಿ ಸಚಿವ, ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳಕೆ ಆಗಿರುವಂತಹ ಪತ್ರ, ಆ ಪತ್ರದಲ್ಲಿ ಉಲ್ಲೇಖವಾಗಿರುವಂತಹ ಸಾಲುಗಳು, ಈ ಸಾಲುಗಳು ಔಚಿತ್ಯ, ಇದರ ಅವಶ್ಯಕತೆ ಇತ್ತ ಅನ್ನುವಂತಹ ಚರ್ಚೆಗೆ ಹೋಗುವಂಥದ್ದುಕ್ಕಿಂತ ಮುಖ್ಯವಾಗಿ ಇಲ್ಲಿ ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ದೆಹಲಿ ಮಟ್ಟದಲ್ಲಿ ಮಾಹಿತಿಯನ್ನು ಕುಮಾರಸ್ವಾಮಿಯವರು ಸಂಗ್ರಹಿಸ್ತಾ ಇದ್ದಾರೆ. ಆದರೆ ಪ್ರಶ್ನೆ ಉದ್ಭವ ಆಗುವಂಥದ್ದು, ನಮ್ಮಲ್ಲಿ ತನಿಖಾ ಸಂಸ್ಥೆಗಳನ್ನು ಹುಟ್ಟು ಹಾಕೋದು ಯಾಕೆ ಅಂತ ಹೇಳಿ. ಯಾಕಂದರೆ ಒಂದು ಕಡೆಯಲ್ಲಿ ಲೋಕಾಯುಕ್ತದಂತಹ ತನಿಖಾ ಸಂಸ್ಥೆ ಇದೆ ಕರ್ನಾಟಕದಲ್ಲಿ, ಲೋಕಾಯುಕ್ತದ ಒಳಗಡೆನೆ ಬರುವಂತಹ ಪೊಲೀಸ್ ವಿಂಗ್, ಲೋಕಾಯುಕ್ತ ಪೊಲೀಸ್ ವಿಂಗ್ನ ಮೂಲಕವಾಗಿ ರಾಜ್ಯದಲ್ಲಿ ನಡೆಯುವಂತಹ ಅಕ್ರಮಗಳ ಬಗ್ಗೆ, ಭ್ರಷ್ಟಾಚಾರಗಳ ಬಗ್ಗೆ, ವಿಶೇಷವಾಗಿ PC Act ಅಡಿಯಲ್ಲಿ, ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಪ್ರಕರಣಗಳ ವಿಚಾರಕ್ಕೆ ವಿಚಾರಣೆ ನಡೆಸುವಂತಹದ್ದು ಲೋಕಾಯುಕ್ತ ಪೊಲೀಸರ ಜವಾಬ್ದಾರಿ ಆಗಿರುತ್ತೆ. ಸರ್ಕಾರದ ನೇರ ಹಿಡಿತ ಲೋಕಾಯುಕ್ತದ ಮೇಲೆ ಇರಬಾರದು. ACB ಅಂತದನ್ನು ಫಾರ್ಮ್ ಮಾಡಿದಾಗ ಅದು ಸರ್ಕಾರದ ಪಂಜರದ ಗಿಳಿಯಾಗಿರುತ್ತೆ, ಅದು ಸರ್ಕಾರದ ಪರವಾಗಿ ಮಾತ್ರ ಕೆಲಸ ಮಾಡುತ್ತೆ ಅನ್ನುವಂಥ ಆರೋಪ ಆಯಿತು. ಕಡೆಗೆ ಆ ಪಂಜರದಿಂದ ACBಯನ್ನು ಬಿಡುಗಡೆಗೊಳಿಸಿ ಕೊನೆಗೆ ಅದನ್ನು ಮತ್ತೆ ಲೋಕಾಯುಕ್ತದಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದು ಕೋರ್ಟ್ನ ಆದೇಶ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅಂತಹ ತನಿಖೆ ನಡೆಸ್ತಾ ಇರುವಂತಹ ಸಂಸ್ಥೆಯ ಮುಖ್ಯಸ್ಥರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಒಬ್ಬ ಆರೋಪಿ, ಅಂದರೆ ಆಲ್ರೆಡಿ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ವ್ಯಕ್ತಿ ಆರೋಪವನ್ನು ಮಾಡಿದರೆ ಏನಾಗಬಹುದು ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆಯಾಗಿ ನಮ್ಮ ಮುಂದೆ ಇರುವಂಥದ್ದು ಈ ಪ್ರಕರಣ. ಇವತ್ತು JDSನವರು ಒಂದು ದೂರನ್ನು ಕೊಟ್ಟಿದ್ದಾರೆ. JDSನ ಶಾಸನಸಭೆಯ ಶಾಸಕಾಂಗ ಪಕ್ಷದ ನಾಯಕ ಅವರ ನೇತೃತ್ವದಲ್ಲಿ ಹೋಗಿ ಮುಖ್ಯ ಕಾರ್ಯದರ್ಶಿಯವರನ್ನು ಭೇಟಿಯಾಗಿದ್ದಾರೆ. ಏನು ದೂರು ಕೊಟ್ಟಿದ್ದಾರೆ ಅನ್ನೋದು ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ, ನಂತರ ಇಡೀ ವಿಚಾರದ ಬಗ್ಗೆ ನಾನು ವಿವರವನ್ನು ಕೊಡ್ತಾ ಹೋಗ್ತೀನಿ. ಚಂದ್ರಶೇಖರ್ ಅವರ ವಿರುದ್ಧ, ADGP ಚಂದ್ರಶೇಖರ್ ಅವರ ವಿರುದ್ಧ JDSನವರು ದೂರು ಸಲ್ಲಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಚಂದ್ರಶೇಖರ್ ವಿರುದ್ಧ ದೂರು ಸಲ್ಲಿಕೆ ಮಾಡೋದಕ್ಕೆ ಕಾರಣ ಮುಖ್ಯ ಕಾರ್ಯದರ್ಶಿಯವರಿಗೆ JDSನವರು ದೂರನ್ನು ಸಲ್ಲಿಸಿದ್ದಾರೆ. ಈ ದೂರಿನ ಮೂಲಕವಾಗಿ ಚಂದ್ರಶೇಖರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಹಳ ಮುಖ್ಯವಾಗಿ ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಮಾಡಿದೆ JDS. ಈ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. JDLP ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಮುಖ್ಯ ಕಾರ್ಯದರ್ಶಿಯವರನ್ನ ಭೇಟಿಯಾಗಿ ದೂರು ಸಲ್ಲಿಕೆ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ JDSನ ಪರಿಷತ್ ಸದಸ್ಯರು ಕೂಡ ಮುಖ್ಯ ಕಾರ್ಯದರ್ಶಿಯವರಿಗೆ ದೂರನ್ನು ಕೊಟ್ಟಿದ್ದಾರೆ. ಶಾಸಕರು, ಎಲ್ಲ ಶಾಸಕರು ಹೋಗಿ ದೂರು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರಿಗೆ ಅಪಮಾನ ಮಾಡಲಾಗಿದೆ ಅನ್ನುವಂತಹ ದೂರನ್ನು ನೀಡಲಾಗಿದೆ. ಇಲ್ಲಿ ಅಪಮಾನ ಮಾಡಲಾಗಿದೆ ಕುಮಾರಸ್ವಾಮಿಯವರಿಗೆ ಅಂತ ಹೇಳಿ ಈ ರೀತಿಯಾಗಿ ಒಂದು ದೂರು ಸಲ್ಲಿಕೆ ಆಗಿದೆ. ಈ ದೂರು ಕೊಟ್ಟ ನಂತರ JDSನ ನಾಯಕರು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಖಂಡಿತ, ಇವರು ಹಲವಾರು ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 2009 ಇವರು ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವರು ಬರೀ ಪೊಲೀಸ್ ಅಧಿಕಾರಿಗಳಾಗಿ ಬೇರೆ ಬೇರೆ ರೀತಿ ದುಷ್ಟ
ಶಕ್ತಿಗಳಿಗೆ ಒಂದು ಕುಮ್ಮಕ್ಕನ್ನ ಕೊಟ್ಕೊಂಡು ಹಲವಾರು ರೀತಿಯಲ್ಲಿ ಬೇರೆ ಪ್ರೇರೇಪಣೆಯನ್ನು ಕೊಡ್ತಾ ಇರತಕ್ಕಂತ ಕೇಸ್ಗಳು ಕೂಡ ನಮ್ಮ ಮುಂದೆ ಇರತಕ್ಕಂಥ. ಈ ರಾಜ್ಯದ ಡಿಜಿ ಅಂಡ್ ಐಜಿ ಕೂಡ ಸರ್ಕಾರದ ನೌಕರ. ಇದರ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಇರತಕ್ಕಂತ ಒಬ್ಬ ಸರ್ಕಾರಿ ನೌಕರ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯ ಮೇಲೆ ಒಂದು ಪತ್ರವನ್ನ ಹರಿಬಿಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸತ್ತಿದೆಯಾ ಬದುಕಿದೆಯಾ? ಇಲ್ಲಿ ಸಾರಾ ಮಹೇಶ್ ಅಂತವರ ಸ್ವಾಮಿನಿಷ್ಠೆಯನ್ನು ನಾವು ಗಮನಿಸಬಹುದು, ಯಾವ ಸ್ವರೂಪದಲ್ಲಿ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು. ಆದರೆ ವಿಚಾರ ಇರುವಂಥದ್ದು, ಅವರು ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದವರು, ಸರ್ಕಾರದ ಅಧಿಕಾರಿಯ ವಿರುದ್ಧ ಆರೋಪವನ್ನು ಹಾಗಾದರೆ ಯಾವುದೇ ಸಚಿವರು ಕೂಡ ಮಾಡಬಹುದಾ? ರಾಜಕಾರಣಿಗಳು ಬಹಳ ಸುಲಭವಾಗಿ ಹಾಗಾದರೆ ಆರೋಪಗಳನ್ನು ಮಾಡಿ ಹೋದರೆ ಆ ಅಧಿಕಾರಿ ಸುಮ್ಮನೆ ಹೇಳಿಸ್ಕೊಂಡು ಕೂತ್ಕೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೌದು, ಸರ್ಕಾರದಲ್ಲಿ ಕಾರ್ಯಾಂಗದ ಮೇಲೆ ಶಾಸಕಾಂಗಕ್ಕೆ ಹೆಚ್ಚಿನದಾದಂಥ ಗೌರವ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಸಚಿವರು ಹೇಳಿರುವಂತಹ ಮಾತು ಸರಿನಾ, ಹಾಗೆಯೇ ಅಧಿಕಾರಿ ಬರೆದಿರುವಂತಹ ಪತ್ರ ಸರಿನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಉದ್ಭವ ಆಗುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾಗಿರುವಂಥದ್ದು IPS ಚಂದ್ರಶೇಖರ್ ಹಿಮಾಚಲ ಪ್ರದೇಶದ ಕೇಡರ್ನವರು ಅನ್ನುವಂತಹ ವಿಚಾರವನ್ನು ಅವರು ಮಾಡ್ತಾ ಇರುವಂಥದ್ದು. ಹಿಮಾಚಲ ಪ್ರದೇಶದ ವಾತಾವರಣ ಆಗಲ್ಲ ಅಂತ ಕರ್ನಾಟಕದಲ್ಲಿ ಅವರು ಠಿಕಾಣಿ ಹೂಡಿದ್ದಾರೆ ಅನ್ನೋದನ್ನು ಕುಮಾರಸ್ವಾಮಿಯವರು ಆರೋಪವನ್ನು ಮಾಡಿದರು. ಅಷ್ಟೇ ಅಲ್ಲದೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಸುಳ್ಳು ದಾಖಲೆ ಪಡೆದು ಸರ್ಕಾರಕ್ಕೆ ಅವರು ವಂಚನೆಯನ್ನು ಎಸಗ್ತಾ ಇದ್ದಾರೆ ಅಂತ ಹೇಳಿ ಇಂತಹ ಅಧಿಕಾರಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯವಾದಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಅದನ್ನು ವಿಚಾರಣೆ ಎದುರಿಸಿದ ನಂತರ ಮಾಡಬೇಕಾದಂಥ ಆರೋಪ ಅನ್ನುವಂಥ ಪ್ರಶ್ನೆ ಬರುತ್ತೆ. ದೆಹಲಿಯ ವಂಚಕ ಕಂಪನಿ ವಿಜಯ್ ಟಾಟಾ ಗಾಡ್ ಫಾದರ್ ಈ ಚಂದ್ರಶೇಖರ್ ಅನ್ನುವಂಥದ್ದನ್ನು ಕೂಡ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೇ ವಿಜಯ್ ಟಾಟಾ ವಿರುದ್ಧದ FIR ಯಾವುದೇ ಕ್ರಮ ಕೂಡ ಆಗಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗಿದೆ. ಮತ್ತು CCBಯಲ್ಲಿದ್ದಾಗ ಚಂದ್ರಶೇಖರ್ ಲೂಟಿ ಹೊಡೆದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇವರು ಕೇಳಿದ್ದಾರೆ, ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಆಂಬ್ಲರ್ ಕಂಪನಿಯಿಂದ 30 ಕೋಟಿ ರೂಪಾಯಿಯನ್ನ ವಸೂಲಿ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ಕುಮಾರಸ್ವಾಮಿಯವರು. ಮಾನ್ಯತಾ ಟೆಕ್ ಪಾರ್ಕ್ ಬಳಿ 38 ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಹೀಗೆ ಒಂದಾದ ಮೇಲೆ ಒಂದು, ಅಂದ್ರೆ ಒಬ್ಬ ಅಧಿಕಾರಿ ಎಷ್ಟು ಭ್ರಷ್ಟ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟುತ್ತಿರುವುದು ಕಾಣ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಕುಮಾರಸ್ವಾಮಿಯವರು. ಇವೆಲ್ಲವೂ ಕೂಡ ಹಾಗಾದರೆ ಯಾವಾಗ ಆಯಿತು, ಯಾವ ಸಂದರ್ಭದಲ್ಲಿ ಆಯಿತು ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸರ್ವೇ ಸಹಜ. ಈ ವಿಚಾರಗಳಲ್ಲಿ ಕುಮಾರಸ್ವಾಮಿಯವರು ಈ ಇಡೀ ಪತ್ರಕ್ಕಿಂತ ಮುಂಚಿತವಾಗಿ ಏನು ಆರೋಪವನ್ನು ಮಾಡಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದೆಲ್ಲ ನೋಡಿದ್ಮೇಲೆ ಕೆದಕದ ಮೇಲೆ ಗೊತ್ತಾಯ್ತು, ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟ್ ಆಗಿ ಕೆಲಸ ಮಾಡೋದು? ರಾಜ್ಯಪಾಲರಿಗೆ ನೋಟಿಸ್ ಕೊಡೋಕೆ ಅವಕಾಶ ಕೊಟ್ಟು ಚರ್ಚೆ ಇದು ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವನಲ್ಲಪ್ಪ ಇವನು, ಯಾರು ಭಾಳ ದೊಡ್ಡ ಕಾಪ್ ಇರ್ಬೇಕು ಇವನು, ಸೂಪರ್ ಕಾಪು ಅಂತೇಳಿ ನಾನು ಹುಡುಕೊಂಡು ಹೋದೆ ಈ ಬ್ಯಾಕ್ಗ್ರೌಂಡ್ನ. ಇಲ್ಲೀಗಲಿ ಈಸ್ ಕಂಟಿನ್ಯೂಯಿಂಗ್ ಇಯರ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಹೋಗ್ಲಿ, ಇಲ್ಲಿ ಕೆಲಸ ಮಾಡ್ತಾವ್ರಲ್ಲ ಈ ವ್ಯಕ್ತಿ, ಇವರು ಸಾಧನೆ ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಇಲ್ಲಿ ಬಂದು? ನಾನು ಹೇಳಿದ್ನಲ್ಲ ಮೊನ್ನೆ, ಈ ಸರ್ಕಾರದಲ್ಲಿ ಬಹಳ ಜನ ದರೋಡೆಕೋರರು, ದರೋಡೆ ಮಾಡಿರ್ತಕ್ಕಂಥವ್ರ ಸಂಬಂಧ ಇಟ್ಕೊಂಡವರು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬಹಳ ಜನ ಕೆಲವರು ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ನಲ್ಲ. ಇಂತ ವ್ಯಕ್ತಿಗಳು ನೋಡೇ ಹೇಳಿದ್ ನಾನು. ಹೀಗೆ ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತಾ ಇದ್ದಂತೆ ಅಧಿಕಾರಿ ಒಂದು ಪತ್ರವನ್ನು ಬರೆಯುವುದರ ಮೂಲಕವಾಗಿ ತನ್ನ ಕೆಳಗಿನ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಆ ಮೂಲಕವಾಗಿ ಒಂದು ಕಡೆಯಲ್ಲಿ ಸಮಾಧಾನ ಹೇಳುವಂಗೆ ಮತ್ತೊಂದು ಕಡೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಸ್ವರೂಪದಲ್ಲಿ ಈ ಒಂದು ಪತ್ರವನ್ನು ಬರೀತಾರೆ. ಅದರ ಇಂಗ್ಲಿಷ್ನಲ್ಲಿ ಬರೆದಿದ್ರು, ಅದರ ಕನ್ನಡದ ಟ್ರಾನ್ಸ್ಲೇಷನ್ ಈ ರೀತಿಯಲ್ಲಿದೆ. ಲೋಕಾಯುಕ್ತ ಕೇಸ್ ಸಂಖ್ಯೆ 16/2004 ಆರೋಪಿ ಅಂದರೆ ಇಲ್ಲಿ ಕುಮಾರಸ್ವಾಮಿಯ ಪರಿಚಯವನ್ನು ಮಾಡಿರುವಂಥದ್ದು ಅವರು ಈ ಮೂಲಕವಾಗಿ. ಕುಮಾರಸ್ವಾಮಿ ಅಂದರೆ ಕೇಂದ್ರದ ಸಚಿವರು ಅನ್ನೋ ರೀತಿಯಲ್ಲಿ ಅಲ್ಲ, ಲೋಕಾಯುಕ್ತ ಕೇಸ್ ಸಂಖ್ಯೆ 16/2014 ಆರೋಪಿ ಕುಮಾರಸ್ವಾಮಿ ಅವರು ಹಲವು ಆರೋಪಗಳ ಮೂಲಕ ತನಿಖಾಧಿಕಾರಿಗಳಿಗೆ ಬೆದರಿಕೆ ಹಾಕುವ ಕೆಲಸವನ್ನು ಮಾಡಿದ್ದಾರೆ.
ಎಸ್ಐಟಿ ತಂಡ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿತ್ತು. ಅನುಮತಿ ಕೋರಿದ ಹಿನ್ನೆಲೆಯಲ್ಲಿ ಈ ರೀತಿ ಆರೋಪಿಸಿದ್ದಾರೆ. ಜಾಮೀನಿನ ಮೇಲೆ ಹೊರಗಿರುವ ಆರೋಪಿ ಎಚ್ ಡಿ ಕುಮಾರಸ್ವಾಮಿಯವರು ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಸುಳ್ಳು ಆರೋಪಗಳಿಂದ ಅಧಿಕಾರಿಗಳಿಗೆ ಭಯ ಹುಟ್ಟಿಸುವ ಪ್ರಯತ್ನ ಮಾಡುತ್ತಿದ್ದು ಆರೋಪಿ ಎಷ್ಟೇ ಪ್ರಬಲವಾಗಿದ್ದರೂ ಆತ ಆರೋಪಿಯೇ. ಇಂಥ ಆರೋಪದಿಂದ ನಾವು ಭಯ ಬೀಳುವುದಿಲ್ಲ, ಎಲ್ಲರೂ ಮುಕ್ತರಾಗಿ ಕರ್ತವ್ಯವನ್ನು ಮಾಡೋಣ ಅನ್ನುವಂಥ ಅಂಶವನ್ನು ಇಲ್ಲಿ ಐ ಪಿ ಎಸ್ ಅಧಿಕಾರಿ ಬರೆದಿದ್ದಾರೆ. ಇಂಗ್ಲಿಷ್ನ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದಂತೆ, ಹಂದಿಗಳೊಂದಿಗೆ ಎಂದಿಗೂ ಕುಸ್ತಿಯಾಡಬೇಡಿ, ಅದರಿಂದ ನೀವು ಕೊಳಕಾಗುತ್ತೀರಿ, ಹಂದಿಯೂ ಕೂಡ ಅದನ್ನೇ ಇಷ್ಟಪಡುತ್ತೆ. ಅದೇ ರೀತಿ ಆರೋಪಿಗಳು ನಮ್ಮ ಮೇಲೆ ಕೊಳಕು ಎಸೆಯುತ್ತಾರೆ, ಇದರಿಂದ ಭಯ ಬೀಳುವಂತಹ ಅಗತ್ಯ ಇಲ್ಲ ಅನ್ನೋದನ್ನು ಈ ಒಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸತ್ಯವು ಯಾವಾಗಲೂ ಜಯಿಸುತ್ತೆ, ಸತ್ಯಮೇವ ಜಯತೆ, ನಮ್ಮ ಸತ್ಯ ನಮ್ಮ ಕರ್ತವ್ಯ, ದೇವರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡೋಣ ಅಂತ ಹೇಳಿ ಎಂ ಚಂದ್ರಶೇಖರ್ ಐ ಪಿ ಎಸ್ ADGP SIT ಕರ್ನಾಟಕ ಲೋಕಾಯುಕ್ತ ಇವರು ಬರೆದಿರುವಂತಹ ಪತ್ರ. ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂತಹ ಜಾರ್ಜ್ ಬರ್ನಾರ್ಡ್ ಅವರ ಒಂದು ಕೋಟ್ ಇದೆಯಲ್ಲ, ಅದು ಬಹಳ ಸದ್ದು ಮಾಡಿರುವಂಥದ್ದು. ಹಂದಿಯೊಂದಿಗೆ ಕುಸ್ತಿ ಆಡಬೇಡಿ, ಅದರಿಂದಾಗಿ ಹಂದಿಯೂ ಗಲೀಜಾಗುತ್ತೆ, ನಾವು ಗಲೀಜಾಗ್ತೀವಿ, ಹಾಗೆಯೇ ಇದನ್ನು ಹಂದಿ ಇಷ್ಟಪಡುತ್ತೆ ಅನ್ನುವಂಥ ಸಾಲುಗಳು ಕುಮಾರಸ್ವಾಮಿಯವ್ರನ್ನ ಅಕ್ಯೂಸ್ ಅಂತೇಳಿ ಕರೆದಿರುವಂತಹ ಪತ್ರದಲ್ಲಿನೇ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇಲ್ಲಿ ಕೆಲವೊಂದ್ಸಲ ಸುತ್ತಿ ಬಳಸಿ ಹೊಡೆಯೋದು ಅಂತ ಹೇಳ್ತೀವಲ್ವ, ಆ ಸ್ವರೂಪದಲ್ಲಿ ಸುತ್ತಿ ಬಳಸಿ ಹೊಡೆಯೋದು ಅಥವಾ ಮುಸುಕು ಹಾಕಿ ಹೊಡೆಯೋದು ಅಂತ ಹೇಳ್ತೀವಲ್ಲ, ಹಂಗೆ ಇದು. ಆ ಕೆಲಸವನ್ನು ಇಲ್ಲಿ ಚಂದ್ರಶೇಖರ್ ಅವರು ತಮ್ಮ ಪತ್ರದ ಮೂಲಕವಾಗಿ ಮಾಡ್ದಂಗೆ ಇತ್ತು. ಈ ವಿಚಾರ ಯಾವಾಗ ಇಂಥದ್ದೊಂದು ಪತ್ರ ಬಂತು, ಸಹಜವಾಗಿ ಕುಮಾರಸ್ವಾಮಿಯವರು ಮತ್ತಷ್ಟು ಆಕ್ರೋಶಿತರಾಗಿದ್ದಾರೆ. ಅವರು ಇದಕ್ಕೆ ಏನು ಪ್ರತಿಕ್ರಿಯೆಯನ್ನು ನಂತರ ಕೊಟ್ಟಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತದೆ. ಕೃಷಿಗಳನ್ನು ಕ್ರೋಢೀಕರಿಸ್ಕೊಳ್ಳದೆ ಮಾತಾಡೋನಲ್ಲ. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾರು ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದ್ಯಾರ ಗೊತ್ತಿದೆ ನನಗೆ. ನಿನ್ನೆ ಸಂಜೆ ಎಲ್ಲೋದ್ರು ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ, ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ, ಹಿಮಾಚಲ ಪ್ರದೇಶ ಕೇಳೋರು, ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ, ಯಾಕಿದ್ದಾರೆ ಇಲ್ಲಿ? ಹೀಗೆ ಕುಮಾರಸ್ವಾಮಿಯವರ ವಿರುದ್ಧ ಆರೋಪವನ್ನು ಮಾಡಿದ ನಂತರ ಹೇಗೆ ಇವರಿಬ್ಬರ ನಡುವೆ ವಾರ್ ನಡೀತಾ ಇದೆ ಅನ್ನೋದನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಕುಮಾರಸ್ವಾಮಿ ಚಂದ್ರಶೇಖರ್ ಮಧ್ಯೆ ನಡೀತಾ ಇರುವಂತಹ ವಾರ್ ಇದು. ಚಂದ್ರಶೇಖರ್ ಇಲ್ಲಿ ಈಗ SIT ADGP, ಕೇಂದ್ರ ಸಚಿವ ಕುಮಾರಸ್ವಾಮಿಗೆ SIT ಬಿಗ್ ಶಾಕ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಅವರನ್ನ ಗಗ್ಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲೂ ಕೂಡ ಅವ್ರನ್ನ ಕರೆಸಿ ವಿಚಾರಣೆಯನ್ನು ನಡೆಸಿದೆ. HDK ನಿರೀಕ್ಷಣಾ ಜಾಮೀನು ಅವರೇನು ಈಗಾಗಲೇ ಒಂದು ಜಾಮೀನನ್ನು ಪಡ್ಕೊಂಡಿದ್ರು, ಅದನ್ನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಈಗ SIT ಪ್ರಿಪೇರ್ ಮಾಡಿಕೊಂಡಿದೆ ಅನ್ನುವಂಥದ್ದು. ಅವರು ಆ ಒಂದು ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ SIT ಕೂಡ ತಯಾರಿಯನ್ನು ಮಾಡಿಕೊಂಡಿದೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ. ನಿರೀಕ್ಷಣಾ ಜಾಮೀನು ಪಡೆದಿರುವಂತಹ ಕುಮಾರಸ್ವಾಮಿಯವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೆಯೇ ಅವರು ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ದು, ಜಾಮೀನಲ್ಲಿ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರುವಂಥದ್ದು ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು ಸಾಯಿ ಮಿನರಲ್ಸ್ ಕೇಸ್ನಲ್ಲಿ ನಿರೀಕ್ಷಣಾ ಬೇಲ್ ಕುಮಾರಸ್ವಾಮಿಯವರಿಗೆ ಈ ಹಿಂದೆಯೇ ಸಿಕ್ಕಿತ್ತು. ಈಗ ಆ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡಬೇಕು, ನಿರೀಕ್ಷಣಾ ಜಾಮೀನು ರದ್ದು ಕೋರಿ SIT ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿರುವಂತಹ SIT ತನ್ನದೇ ಆದಂತಹ ಒಂದು ತನಿಖಾ ವರದಿಯನ್ನು ಕೂಡ ರೆಡಿ ಮಾಡಿಕೊಂಡಿದೆ, ಚಾರ್ಜ್ ಶೀಟ್ ಕೂಡ ರೆಡಿ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಇದಕ್ಕೇನೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ರಾಜ್ಯಪಾಲರಿಂದ ಕೇಳ್ತಿದ್ದಾರೆ ಅಂತೇಳಿ. ಹೈಕೋರ್ಟ್ಗೆ ಶೀಘ್ರವೇ ಅರ್ಜಿ ಸಲ್ಲಿಕೆ ಸಾಧ್ಯತೆಯು ಕೂಡ ಕಂಡು ಬರ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಅಂದರೆ ಸಾಯಿ ಮಿನರಲ್ಸ್ಗೆ ಸಂಬಂಧಪಟ್ಟಂತಹ ಒಂದು ಹಗರಣ ಏನು ನಡೆದಿದೆ ಅನ್ನುವಂತಹ ವಿಚಾರ ಆಯಿತು. ಇನ್ನು ಈ ವಾರ್ನ ಎರಡನೇ ಭಾಗವನ್ನು ನಾವು ಗಮನಿಸಬೇಕಾಗಿರುತ್ತೆ. ಇದು ಕುಮಾರಸ್ವಾಮಿಯವರ ಕಡೆಯಿಂದ ಹೀಗೆ ಪ್ರತಿದಾಳಿಯು ಕೂಡ ಸಾಕ್ತಾ ಇದೆ ಅಂತೇಳಿ. ಹಂದಿಗೆ ಹೋಲಿಕೆ ಮಾಡಿದ್ದನ್ನು ವೈಯಕ್ತಿಕವಾಗಿ ಪರಿಗಣಿಸಿದ್ದಾರೆ ಕುಮಾರಸ್ವಾಮಿ. ಯಾಕಂದರೆ ಈ ಪತ್ರದಲ್ಲಿ ಬರೆದಿರುವಂಥದ್ದು ನಾನಾಗಲೇ ಹೇಳಿದೆ, ಇದು ಸುತ್ತಿ ಬಳಸಿ ಹೇಳಿರುವಂಥದ್ದು ಕುಮಾರಸ್ವಾಮಿಯವ್ರನ್ನೇ ಅಂತ ಹೇಳಿ ಆ ಕಾರಣಕ್ಕಾಗಿಯೇ ಕುಮಾರಸ್ವಾಮಿಯವರು ಸಿಟ್ಟಾಗಿದ್ದಾರೆ. ಸಹಜವಾಗಿದೆ, IPS ಚಂದ್ರಶೇಖರ್ ಹಣಿಯೋದಿಕ್ಕಾಗಿ ಕುಮಾರಸ್ವಾಮಿಯವರು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. IPS ಅಧಿಕಾರಿ
ಹಣಿಬೇಕು ಅಂತ ಹೇಳಿ. ಚಂದ್ರಶೇಖರ್ ಸೇವೆ ಸಲ್ಲಿಸಿರುವಂತಹ ಹುದ್ದೆಗಳು, ಸ್ಥಳ, ಆಸ್ತಿ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಬಹಳಷ್ಟು ಡಾಕ್ಯುಮೆಂಟ್ಗಳು ಇದ್ದಾವೆ ಅಂತ ಹೇಳಿ. ಬಹುಶಃ ಕುಮಾರಸ್ವಾಮಿ ಅವರು ಕೂಡ ಇಂಥ ವಿಚಾರಗಳಲ್ಲಿ ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ಇದೆ ಅಂತೇಳಿ ಬಹಿರಂಗವಾಗಿ ಮಾತನಾಡೋದ್ರಿಂದಾಗಿ ಏನು ಸಾಧಿಸೋದಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ. ಡಾಕ್ಯುಮೆಂಟ್ ಇದ್ರೆ ಮೊದಲು ಈ ಅಧಿಕಾರಿ ತಪ್ಪು ಎಸಗಿದ್ರೆ ಖಂಡಿತವಾಗ್ಲೂ ಕೂಡ ಕ್ರಮ ಕೈಗೊಳ್ಳಬೇಕಾದಂಥ ಪೊಸಿಷನ್ಗಳಲ್ಲಿ ಕುಮಾರಸ್ವಾಮಿ ಅವರು ಇದ್ದೇ ಇದ್ದಾರೆ. ಹಿಂದೆಯೂ ಕೂಡ ಇದ್ರು, ಶಾಸಕರಾಗಿ ಇದ್ದಾಗಲೂ ಕೂಡ ಅವರು, ಯಾಕಂದರೆ ಕರ್ನಾಟಕದ ಶಾಸನಸಭೆಯ ಸದಸ್ಯರಾಗಿಯೇ ಇದ್ದರು ಕುಮಾರಸ್ವಾಮಿ ಅವರು. ಅಧಿಕಾರದಲ್ಲಿರಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಅವರು ಶಾಸಕರಾಗಿದ್ದರು. ಆ ಸಂದರ್ಭಗಳಲ್ಲೂ ಕೂಡ ಈ ಇಂತಹ ಅಧಿಕಾರಿಯ ವಿರುದ್ಧ ನಿಜಕ್ಕೂ ಕೂಡ ಕ್ರಮ ಕೈಗೊಳ್ಳಬೇಕಿದೆ ಅಂತ ಹೇಳಿದರೆ ಕಾನೂನು ಪ್ರಕಾರವಾಗಿ ಕ್ರಮವನ್ನು ಕೈಗೊಳಿಸುವಂಥ ಕೆಲಸವನ್ನು ಯಾಕೆ ಹಾಗಾದ್ರೆ ಕುಮಾರಸ್ವಾಮಿ ಅವರು ಮಾಡಿಲ್ಲ ಅನ್ನುವಂತಹ ಅನುಮಾನವೂ ಕೂಡ ಬರುತ್ತೆ. ಚಂದ್ರಶೇಖರ್ ಬಗ್ಗೆ ದೆಹಲಿ ಮಟ್ಟದಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಈಗ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರಂತೆ. ಚಂದ್ರಶೇಖರ್ ಸ್ಥಿರಾಸ್ತಿ, ಚರಾಸ್ತಿ, ಬ್ಯಾಂಕ್ ವಹಿವಾಟುಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಪತ್ನಿ, ಮಕ್ಕಳು, ಕುಟುಂಬಸ್ಥರ ಹೆಸರಿನಲ್ಲಿರುವಂಥ ಆಸ್ತಿಗಳ ವಿವರಣೆಯನ್ನು ಕೂಡ ಪಡೆಯಲಾಗಿದೆ. ಈ ಮೂಲಕವಾಗಿ ಚಂದ್ರಶೇಖರ್ ಹೇಗೆಲ್ಲ ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂಥ ಒಂದು ಮತ್ತೊಂದು ಸ್ವರೂಪದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 20 ಕೋಟಿ ರೂಪಾಯಿ ಲಂಚ, ರಾಜಕಾಲುವೆ ಮೇಲೆ ವಾಣಿಜ್ಯ ಕಟ್ಟಡವನ್ನು ಕಟ್ಟಿದಂತಹ ಆರೋಪವು ಕೂಡ ಇದೇ ಅಧಿಕಾರಿಯ ವಿರುದ್ಧ ಇದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಬಹುಶಃ ಈ ಇಷ್ಟು ಮಾಹಿತಿಗಳನ್ನು ಇಟ್ಟುಕೊಂಡ ಮೇಲೆ ಲೋಕಾಯುಕ್ತ ADGP ಆದ ಬಳಿಕ ತನಿಖೆ ನಡೆಸಿರುವಂತಹ ಕೇಸ್ಗಳು, ಅದರಲ್ಲಿ ಯಾವ ಕೇಸ್ಗಳನ್ನು ಪ್ರಮುಖವಾಗಿ ಕೈಗೆತ್ತಿಕೊಂಡಿದ್ದಾರೆ, ಯಾವುದನ್ನು ಕೈಬಿಟ್ಟಿದ್ದಾರೆ, ಹಿಂದಿನ ಹುದ್ದೆಗಳ ಅಕ್ರಮಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಮಾಹಿತಿ ಸಂಗ್ರಹಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ದೂರು ಕೊಡೋದಕ್ಕೂ ಕೂಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಚಂದ್ರಶೇಖರ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀವಿ. ಈಗಾಗಲೇ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದೀರಾ, ಈಗ ಕುಮಾರಸ್ವಾಮಿಯವ್ರನ್ನು ಅದೇ ರೀತಿ ಇಂಥ ವಲಸು ಪದಗಳನ್ನು ಉಪಯೋಗ ಮಾಡಿ ಇಡೀ ದೇವೇಗೌಡರನ್ನ ಮತ್ತು ದೇವೇಗೌಡರ ಕುಟುಂಬವನ್ನು ಒಂದು ನಿಂದನೆ ಮಾಡಿರ್ತಕ್ಕಂಥದ್ದು, ಇದು ಟಾರ್ಗೆಟ್ ಮಾಡಿ ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಅಂತ ನನಗನ್ಸ್ತದೆ. ಇದು ರೇಸಿಸಮ್ ಅಂತ ಏನು, ನಾವು ವರ್ಣಗಳ ಮೇಲೆ ಯುದ್ಧ ನಡೀತಿತ್ತು, ಸೌತ್ ಆಫ್ರಿಕಾ ಇರ್ಬೋದು, ಇಂಡಿಯಾ ದೇಶದಲ್ಲಿ ಇರ್ಬೋದು, ಇದು ನಡೀತಾನೆ ಇದೆ. ಬಿಳಿಯರು ಕರಿಯರನ್ನು ದ್ವೇಷ ಮಾಡೋದು ಮತ್ತು ಅವಹೇಳನ ಮಾಡುವಂಥದ್ದು ಇವತ್ತು ಮಾಡಿರೋದಷ್ಟೇ. ಚಂದ್ರಶೇಖರ್ ರಾವ್ ಬೆಳ್ಳಿಗೆ ಬೆಳ್ಳಿಗಿದ್ದಾರಲ್ಲ, ಬೆಳ್ಳಿಗೆ ಸುಂದರವಾಗಿದ್ದಾರಲ್ಲ, ಅದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಕಪ್ಪಗಿದ್ದಾರಲ್ಲ, ಅದಕ್ಕೆ ಅಂದಿಗೆ ಹೋಲಿಕೆ ಮಾಡಿದ್ದಾರೆ. ಒಬ್ಬ ಅಧಿಕಾರಿ ಅವನು ಎಷ್ಟೇ ದೊಡ್ಡ ಸ್ಥಾನದಲ್ಲಿರಲಿ, ಶಾಸಕಾಂಗದ ಮುಂದೆ ಅವನೇನಲ್ಲ, ಅವನೊಬ್ಬ ನೌಕರ ಅಷ್ಟೇ. ಹೀಗೆ ಇಲ್ಲಿ ಈ ವಿಚಾರದಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಅಧಿಕಾರಿ ಬರೆದಿರುವಂತಹ ಒಂದು ಪತ್ರದ ಸುತ್ತಲೂ ಅಧಿಕಾರಿಗೆ ಆ ಪತ್ರ ಬರೆಯುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿರುವಂತಹ ಅಂಶವೂ ಕೂಡ ಅಷ್ಟೇ ಮುಖ್ಯವಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇದು ತನಿಖೆ ನಡೆಯುತ್ತೆ, ತನಿಖೆಯ ಪಾಡಿಗೆ ತನಿಖೆ ನಡೆದು ಹೋಗುವಂತಹ ಅವಕಾಶಗಳಿದ್ವು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ವಿಚಾರ ಬಹಳಷ್ಟು ದೊಡ್ಡದಾಗೋದಕ್ಕೆ ಕಾರಣಗಳು ಏನೇನು ಅನ್ನುವಂಥ ನೋಡ್ತಾ ಹೋದರೆ ಅಲ್ಲಿ ರಾಜಕೀಯದ ಕಾರಣಗಳೇ ಬಹಳ ಮುಖ್ಯವಾಗಿ ಗೋಚರಿಸ್ತಾ ಇರುವಂಥದ್ದು.